ಸೇವಾ ಸಂಘದ ವತಿಯಿಂದ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀರಿ. ಈ ಆರೋಗ್ಯ ಶಿಬಿರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪುರುಷೋತ್ತಮ ಅವರೇ, ಜ್ಯೋತಿ ಗಣೇಶ್ ಅವರೇ, ಶಿವಣ್ಣ ಅವರೇ, ವೇದಿಕೆ ಮೇಲಿರ್ತದಂಥ ಚಂದ್ರಶೇಖರ್ ಚಿದಾನಂದ್ ಅವರೇ, ರಾಕೇಶ್ ಕುಮಾರ್ ಅವರು, ಡಿ ಸಿ ಅವರು, ಪತ್ರಕರ್ತ ಸಂಘದಿಂದನೂ ಕೂಡ ಇವತ್ತು ಆರೋಗ್ಯ ಶಿಬಿರ ಮಾಡ್ತಾ ಇರೋವಂಥದ್ದು ಭಾಳ ಸಂತೋಷ. ಪತ್ರಕರ್ತರಂದರೆ ಸಾಮಾನ್ಯವಾಗಿ ಸಮಾಜದ ಅಂಕು ಡೊಂಕುಗಳನ್ನು ಜನಗಳ ಮುಂದೆ ಇಡುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸಮಾಜವನ್ನು ತಿಳಿಸುವಂಥ ಕೆಲಸ ಪತ್ರಕರ್ತರ ಕಾರ್ಯ. ಆ ಕೆಲಸದಲ್ಲಿ ಯಶಸ್ವಿ ಆಗಿ ನಾವು ಕೂಡ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು, ವಿಶೇಷವಾಗಿ ಆರೋಗ್ಯ ಎಲ್ಲ ಬಡವರಿಗೂ ಸಿಗಬೇಕು. ಆ ದೃಷ್ಟಿಯಿಂದ ನಮ್ಮ ಪತ್ರಕರ್ತ ಸಂಘನೂ ಕೂಡ ಆರೋಗ್ಯ ಕಾಪಾಡುವಂಥ ದೃಷ್ಟಿಯಿಂದ ಈ ಶಿಬಿರವನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷ, ಈ ಯೋಚನೆ ಬಂದಿದ್ದೇ ಒಂದು ಒಳ್ಳೆಯ ಸಂದೇಶ, ಅವ್ರಿಗೂ ಕೂಡ ಒಂದು ಬದಲಾವಣೆ. ನಮ್ಮ ಕರ್ತವ್ಯನು ಸಮಾಜದ ಒಂದು ಟೀಕೆಗಳನ್ನು ಮಾಡೋ ಮುಖಾಂತರನೇ ಗುರುತು ಮಾಡೋದರ ಜೊತೆಗೆ ನಮ್ಮದು ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಆರೋಗ್ಯ ಅನ್ನೋದು ಭಾಳ ಕಾಸ್ಟ್ಲಿ ಇದಾಗ್ಬಿಟ್ಟಿದೆ. ಆರೋಗ್ಯದ ಚಿಕಿತ್ಸೆಗೆ ಹೋಗಬೇಕಾದ್ರೆ, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಸಣ್ಣ ಸಣ್ಣ ಆಪರೇಷನ್ಗೂ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ವಿಶೇಷವಾಗಿ ತಾಯಂದಿರು ಹೆರಿಗೆಗೆ ಹೋಗಬೇಕಾದ್ರೆ ಇವತ್ತು ಪ್ರೈವೇಟ್ ನರ್ಸಿಂಗ್ ಹಾಸ್ಪಿಟಲಿಸ್ಟ್ ಇರ್ಬೋದು, ಇಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಈಗ ಹೊಸ ಸಿಸ್ಟಮು ಕೂಡ ಬಂದಿದೆ, ಪ್ಯಾಕೇಜ್ ಸಿಸ್ಟಮ್ ಅಂತ. ಅಂದರೆ ಎಷ್ಟು ಖರ್ಚಾಗ್ತೈತೆ ಅಂತ ಮತ್ತೆ ಒಂದು ಪ್ಯಾಕೇಜ್ ಅಂತ ಮಾಡಿಬಿಡ್ತಾರೆ. ಅಂದರೆ ನೀವು ಅಲ್ಲಿ 3 ಡೇಸ್ ಇರ್ತಿರೋ, 4 ಡೇಸು ಎಲ್ಲ ಆ ಪ್ಯಾಕೇಜಲ್ಲೇ ಕವರ್ ಆಗುವಂಥದ್ದು, ಇಷ್ಟು ಅಮೌಂಟ್ ಕಟ್ಬಿಡ್ಬೇಕು ನೀವು ಅನ್ನೋ ರೀತಿ ಒಂದು ವಾತಾವರಣ ಬರ್ತಾ ಇದೆ. ಹಾಗನ್ಬಿಟ್ಟು ಹಿಂದೆ ಏನು ಮಕ್ಕಳಾಗ್ತಾ ಇಲ್ಲ ಅಂತಲ್ಲ, ಹಿಂದೆನೂ ಕೂಡ ಮಕ್ಕಳಾಗ್ತಾ ಇತ್ತು, ಹಾಗೆ ಆಗ್ತಾ ಇತ್ತು, ಆಸ್ಪತ್ರೆ ಇಲ್ದೇ ಆಗ್ತಾ ಇತ್ತು. ಈಗ ಮಾತೆತ್ತರೆ ಸಿಸೇರಿಯನ್, ಮಾತೆತ್ತರೆ ಸಿಸೇರಿಯನ್ ಅನ್ನೋ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದೆ. ನಾವು ಕೂಡ ಅದಕ್ಕೆ ಎನ್ಕರೇಜ್ ಮಾಡ್ತೀರಿ. ಯಾಕೋ ಅವರು ಹೇಳ್ತಾರೆ ಇಷ್ಟೇ ಗಂಟೆ ಇಷ್ಟೇ ನಿಮಿಷ ಇಷ್ಟೇ ಸೆಕೆಂಡು ಅಂತ ಹೇಳ್ತಾರೆ. ಅದು ದೇವ್ರಿಗೆ ಪ್ರೀತಿ, ಅದು ಹಣೆ ಬರ ಬರೆಯೋದು ದೇವರು, ಟೈಮ್ ಅಲ್ಲ, ಹಣೆ ಬರ ಬರೆಯೋದು ದೇವರು. ಅದರಿಂದ ಈ ಥರದ ಒಂದು ಮೂಢನಂಬಿಕೆಗಳು ನಮ್ಮಲ್ಲಿದೆ, ಅದೆಲ್ಲ ಹೋಗ್ಬೇಕು, ಈ ಮೂಢನಂಬಿಕೆಗಳು ಹೋಗ್ಬೇಕು. ಮತ್ತೆ ಜನಗಳಿಗೆ ಆರೋಗ್ಯ, ಒಳ್ಳೆಯ ರೀತಿಯ ಆರೋಗ್ಯ ಸಿಗಬೇಕು, ಆರೋಗ್ಯವಂತ ಸಮಾಜ ಮಾತ್ರ ದೇಶವನ್ನು ಕಟ್ಟಕ್ಕೆ ಸಾಧ್ಯ. ಆ ದೃಷ್ಟಿನಲ್ಲಿ ಇವತ್ತು ಪತ್ರಕರ್ತರ ಸಂಘ ಕೆಲಸ ಮಾಡ್ತಾ ಇದೆ. ನಾನು ಕೂಡ ಅವರಿಗೆ ಶುಭ ಕೋರ್ತೀನಿ, ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದ. ಪತ್ರಿಕಾಗೋಷ್ಠಿ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಪತ್ರಕರ್ತರೆಲ್ಲ. ಅಲ್ಲಿಗೆ ಪತ್ರಿಕಾಗೋಷ್ಠಿಗೆ ಭಾಗವಹಿಸಬೇಕು ಅಂತ ಹೇಳಿ ಸಚಿವರು ಅಶೋಕ್ ನಗರದಲ್ಲಿ. ಓಕೆ.